ಇಲ್ಲ ಐಸ್ ಕ್ರೀಮ್ ಅಂಗಡಿ ಎಲ್ಲ ಐತೆ. ಐ ಥಿಯೇಟ್ರು ಒಳ್ಳೆ ಕೆಲಸ ಮಾಡ್ದೆ, ಸುತ್ತ ಸುತ್ತ ಬೇಜಾರಾಗೈತೆ, ಬಾ ಪಿಕ್ಚರ್ಗೆ ಹೋಗೋಣ. ಅಲ್ಲಿ ನೋಡು, ಅಯ್ಯೋ ದೊಡಿಯ ನನ್ ಮಗ ಅಲ್ಲಿ ದೆವ್ವಕ್ಕೆ ಮುತ್ತು ಕೊಡ್ತಾ. ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನಿಮ್ ಗಣೇಶನ್ ಕಂಡಿಡಿದು ಬಿಟ್ವಿ, ಸದ್ಯ ತಪ್ಪಿಸ್ಕೊಂಡ್ರಿ, ಇಲ್ಲಾಂದ್ರೆ ನಿಮ್ಮನ್ ಹಿಡಿತಿದ್ರು. ನಮ್ಮನ್ ಹಿಡಿಯದಂಗ ಇರ್ಲಿ, ಇಲ್ಲಿ ಹುಡುಗನ್ ದೆವ್ವ ಹಿಡ್ಕೊಂಡೈತೆ. ಏನ್ ಬೊಗಳ್ತಿದ್ಯಾ? ಬೊಗ್ಗಿ ಇಳ್ತಿದ್ಯಾ ಅಂದ್ರೆ ಚೆನ್ನಾಗಿರಲ್ಲ. ದೆವ್ವದ ಪಿಕ್ಚರ್ ನೋಡೋವರೆಗೂ ಮನೆಗೆ ಬರಲ್ಲ ಅಂತ ಅವ್ನಿಗೆ ಏನ್ ಮಾಡೋದು ಇವಾಗ? ಸಾಯಂಕಾಲದವರೆಗೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ಗೂ ಸೇರಿಸಿ ಟಿಕೆಟ್ ತಗೊಳ್ಳಿ. ಹೌದು, ಯಾವ ಥಿಯೇಟ್ರು? ಇದಕ್ಕಿಂತ ಅದೇ ಬೆಟರ್ ಆಗಿದೆ. ಇದು ಬೇಕಿತ್ತ? Yes, we can. Firstly, there's no such thing as Anna. And there never was. Ghosts don't possess such power. I think what we have here is something extremely manipulative. It's something... ಸುತ್ತಮುತ್ತಲ ದೇವಗಳ ತರ ಕಾಣಿಸ್ತಾವ್ರೆ. ಇದಕ್ಕೋಗಿ ಬರ್ತೀನಿ. ಒಬ್ನೇನ? ಇಲ್ಲ, ಇವಳನ್ನ ಕರ್ಕೊಂಡು ಬಾಪ ಹೋಗ್ಕೊಂತೀನಿ. ಹೋಯ್ತೇನೋ? ಹೋಯ್ತು. ಅರ್ಧ ಪಾಪ್ ಕಾಲು ಅಂಕಲ್, ನನ್ ಸೀಟಲ್ಲಿ ಕೂತ್ಕೊಂತೀರಾ ಪ್ಲೀಸ್? ಪಿಕ್ಚರ್ ನೋಡಕ್ ಬಿಡ್ತಾಯಿಲ್ಲ. ಇವಾಗ ಅರ್ಥ ಆಯ್ತು ದೇವದ ಪಿಕ್ಚರ್ ಗಳೆಲ್ಲ ಯಾಕೆ ಹೌಸ್ಫುಲ್ ನೋಡುತ್ತೆ ಅಂತ. ಆಗ್ಲಿ, ಹೋಯ್ತು. ಸಾರಿ, ಯಾಕೋ ಶಾಕೋ ಅಲ್ಲಿ ಹೋದೆ. ಸಾರಿ ಸಾರಿ ಸಾರಿ.